ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ದಿವಾಕರ, ಸಹ್ಯಾದ್ರಿ ಕಾಲೇಜಿನ ಕನ್ನಡ ಉಪನ್ಯಾಸಕ. ಕಳೆದ ವಿಡಿಯೋದಲ್ಲಿ ಪ್ರಥಮ ಪಿ ಯು ಸಿ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಾವ್ಯಭಾಗದ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ ಗದ್ಯಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಸಂಕ್ಷಿಪ್ತವಾದ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ 9 ಗದ್ಯ ಭಾಗವನ್ನು ಇಡಲಾಗಿದೆ, 9 ಪಾಠ ಭಾಗವನ್ನು ಕೊಡಲಾಗಿದೆ. ಈ ಪಾಠಗಳಲ್ಲಿ ಕತೆ, ಕಾದಂಬರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯ, ಆಮೇಲೆ ಪ್ರವಾಸ ಕಥನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯ, ವ್ಯಕ್ತಿ ಚಿತ್ರಣ, ಹೀಗೆ ಹಲವು ಪ್ರಕಾರದ ಗದ್ಯ ಸಾಹಿತ್ಯದ ಪರಿಚಯವನ್ನು ಈ ಪಾಠ ಭಾಗದಲ್ಲಿ ಕೊಡ್ತಾರೆ. ಮೊದಲನೇ ಪಾಠ ಗಾಂಧಿ ಎನ್ನುವಂತಹ ಪಾಠ. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣರವರು ಬರೆದಿರ್ತಕ್ಕಂತಹ ಕಣಜ ಎನ್ನುವಂತಹ ಕಥಾ ಸಂಕಲನದಿಂದ ಈ ಪಾಠ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕೃಷಿ ಕುಟುಂಬಕ್ಕೆ ಸೇರಿರ್ತಕ್ಕಂತಹ ಬೆಸಗರಹಳ್ಳಿ ರಾಮಣ್ಣವರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬೆಸಗರಹಳ್ಳಿಗೆ ಸೇರಿದಂಥವರು. ಮೂಲತಃ ವೈದ್ಯರು, ವೈದ್ಯರಾಗಿ ವೃತ್ತಿಯಿಂದ ಕೆಲಸ ಮಾಡ್ತಾ ಇದ್ದರೂ ಕೂಡ ಇವರು ಸಾಹಿತಿಯಾಗಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದಂಥವರು. ಇವರ ಕಣಜ ಎನ್ನುವ ಕಥಾ ಸಂಕಲನದಿಂದ ಈ ಗಾಂಧಿ ಎನ್ನುವಂತಹ ಪಾಠ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಪಾಠದಲ್ಲಿ ಮಹಾತ್ಮ ಗಾಂಧಿಗಾಗಲಿ ಅಥವಾ ಈ ಪಾಠದಲ್ಲಿ ಬರುವಂತಹ ಗಾಂಧಿ ಎನ್ನುವಂಥ ಹುಡುಗನಿಗಾಗಲಿ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಗಾಂಧಿ ಎನ್ನುವಂಥದ್ದು ಈ ಕಥೆಯಲ್ಲಿ ಬರುವಂತಹ ಒಬ್ಬ ಹುಡುಗನ ಹೆಸರು. ಆತ ಈ ಕಥೆಯ ನಾಯಕನೂ ಹೌದು, ಕಥೆಯನ್ನು ಮುಂದುವರಿಸ್ಕೊಂಡು ಹೋಗುವಂಥವನು ಹೌದು. ಈತ ಬಳ್ಳಕೆರೆ ಎನ್ನುವಂಥ ಸಣ್ಣ ಗ್ರಾಮಕ್ಕೆ ಸೇರಿದಂಥ ಹುಡುಗ. ಆತ ಕಾಯಿಲೆಯಿಂದ ಬಳಲ್ತಾ ಇರ್ತಾನೆ, ಆಸ್ಪತ್ರೆಗೆ ಬರ್ತಾನೆ. ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳು ಅವನು ಕೇಳ್ತಾರೆ, ಏ ನಿನ್ನ ಹೆಸರೇನಪ್ಪ ಅಂತ ಕೇಳಿದಾಗ ಆತ ಮಹಾತ್ಮ ಗಾಂಧಿ ಅಂತ ಹೇಳ್ತಾನೆ. ಅವರು ಮೊದಲನೇದಾಗಿ ಮಹಾತ್ಮ ಗಾಂಧಿ ಅಂದ ತಕ್ಷಣವೇ ನಕ್ಕು ಬಿಡ್ತಾರೆ. ಕಾರಣ ಏನಪ್ಪ ಅಂದರೆ ಈ ಕಾಲದಲ್ಲಿ ಯಾರಪ್ಪ ಗಾಂಧಿ ಅಂತ ಹೆಸರಿಟ್ಕೊಳ್ತಾರೆ ಅಂತ. ಅವರ ತಾತ ಕರೆಸಿದ್ದೇಗೌಡ ಕೂಡ ಆತ ಸಾರ್ ಈತನ ಹೆಸರು ಮಹಾತ್ಮ ಗಾಂಧಿ ಅಂತ ಸ್ವಾಮಿ, ಸ್ವಲ್ಪ ನೋಡಿ ಅಂತ ಹೇಳ್ತಾರೆ. ಗಾಂಧಿಯನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಳ್ತಾರೆ. ಗಾಂಧಿಯನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆ ತಾತ ಕರೆಸಿದ್ದೇಗೌಡನ ಹತ್ರ ಇದ್ದಂಥ ಒಂದಷ್ಟು ಹಣ ಎಲ್ಲ ಮುಗಿದೋಗುತ್ತೆ. ಇನ್ನು ಹೆಚ್ಚಿನ ದೊಡ್ಡ ವೈದ್ಯರು ಬಂದಂತಹ ಸಂದರ್ಭದಲ್ಲಿ ಇನ್ನಷ್ಟು ಅವನಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಆಗ ಆತ ಹಣ ಹೊಂದಿಸ್ಕೊಂಬರ್ತೇನೆ ಅಂತ ಊರು ಹೋಗ್ತಾನೆ. ಊರಿನಲ್ಲಿರ್ತಕ್ಕಂತಹ ಒಂದು ಹಲಸಿನ ಮರ ಮಾರಿ 250 ರೂಪಾಯಿ ಹೊಂದಿಸ್ಕೊಂಡು ಆಸ್ಪತ್ರೆ ಹತ್ತಿರ ಬರೋ ಅಷ್ಟೊತ್ತಿಗೆ ಈ ಗಾಂಧಿ ಎನ್ನುವಂಥ ಹುಡುಗ ಇಹಲೋಕವನ್ನು ತಿಳಿಸಿರ್ತಾನೆ. ಈ ಕತೆ ಮಹಾತ್ಮ ಗಾಂಧಿಗಾಗಲಿ ಹುಡುಗ ಗಾಂಧಿಗಾಗಲಿ ಸಂಬಂಧ ಇಲ್ಲ. ಆದರೆ ಗಾಂಧಿಗೆ ಬಂದಂತಹ ಸ್ಥಿತಿ ಎಂತಹದು ಅನ್ನೋದರ ಚಿತ್ರಣವನ್ನು ಬೆಸಗರಹಳ್ಳಿ ರಾಮಣ್ಣರವರು ಗಾಂಧಿ ಎನ್ನುವಂತಹ ಕಥೆಯಲ್ಲಿ ತುಂಬ ಚೆನ್ನಾಗಿ ಚಿತ್ರಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಎರಡನೇ ಪಾಠ ಭಾಗ ಇಲ್ಲಿ ರಾಗಿ ಮುದ್ದೆ ಎನ್ನುವಂಥದ್ದು. ಚಹಾ ರಘುನಾಥ್ರವರು ಬರೆದಿರುವ ರಾಗಿ ಮುದ್ದೆ ಎನ್ನುವಂತಹ ಪುಸ್ತಕದಿಂದ ಈ ಪಾಠ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪ್ರಜಾವಾಣಿ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಚಹಾ ರಘುನಾಥ್ರವರು. ಇವರು ರಾಗಿ ಮುದ್ದೆ ಎನ್ನುವಂತಹ ಲೇಖನವನ್ನು ಬರೀತಾರೆ. ಈ ರಾಗಿ ಮುದ್ದೆ ವಿಶಿಷ್ಟತೆ ಏನು ಅನ್ನೋದನ್ನು ಚಿತ್ರಿಸ್ತಾ ಹೋಗ್ತಾರೆ. ಹಳ್ಳಿಗ ಹಿಂದಿನ ಕಾಲದಲ್ಲಿ ರಾಗಿಯನ್ನು ಬೆಳೀತಾ ಇರ್ತಕ್ಕಂತಹ ಹೊಲಗದ್ದೆಗಳ ಚಿತ್ರಣವನ್ನು ಕೊಡ್ತಾ ಹೋಗ್ತಾರೆ. ಇನ್ನು ರಾಗಿಯ ಆಕಾರ, ರಾಗಿ ಮುದ್ದೆ ಆಕಾರದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದು ನೋಡಿರಿ, ಚೌಕಾಕಾರವಾಗಿಲ್ಲದೆ ಗುಂಡಾಕಾರವಾಗಿದೆ ಅನ್ನೋದನ್ನು ಹೇಳ್ತಾರೆ. ಮತ್ತು ರಾಗಿ ತಿನ್ನೋದ್ರಿಂದ ಆಗುವಂಥ ಉಪಯೋಗಗಳೇನು ಅನ್ನೋದನ್ನು ಕೂಡ ಬಿಚ್ಚಿಡ್ತಾ ಹೋಗ್ತಾರೆ. ಇನ್ನು ರಾಗಿ ಬಡವರ ಆಹಾರ ಪದಾರ್ಥ ಅಷ್ಟೇ ಅಲ್ಲ ಅನ್ನೋದನ್ನು ಹೇಳ್ತಾರೆ. ಕನ್ನಡತನ ಮತ್ತು ಬಡತನಕ್ಕೆ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದ್ದ ಹಾಗೆ ರಾಗಿಗೂ ಮತ್ತು ಕನ್ನಡಿಗರಿಗೂ ಅವಿನಾಭಾವ ಸಂಬಂಧ ಇದೆ ಅನ್ನೋದನ್ನು ರಾಗಿ ಮೂಲಕ ಕನ್ನಡಿಗರಿಗೆ ಮತ್ತು ಕನ್ನಡತನಕ್ಕಿರುವಂತಹ ಸಂಬಂಧದ ಚಿತ್ರಣವನ್ನು ಕೊಡ್ತಾ ಹೋಗ್ತಾರೆ. ಇನ್ನು ಪುರಾಣ ಕಥೆಗಳಲ್ಲಿ ರಾಗಿಯ ಬಣ್ಣನೆ ಹೇಗಾಗಿದೆ ಅನ್ನೋದ್ರ ಹೇಳ್ತಾರೆ. ಜನಪದರ ಸಾಹಿತ್ಯದಲ್ಲಿ ಕೂಡ ಹೇಗೆ ರಾಗಿ ಚಿತ್ರಿತವಾಗಿದೆ ಅನ್ನೋದು ಹೇಳ್ತಾರೆ. ಇತ್ತೀಚೆಗೆ ರಾಗಿಯ ಆಹಾರದ ಸೇವನೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ಕುರಿತು ಹೇಳ್ತಾರೆ. ಕಾರಣ ಏನಪ್ಪ ಅಂದರೆ ಆರೋಗ್ಯದಲ್ಲಾಗುವಂತಹ ಬದಲಾವಣೆಗಳು, ಅದರಿಂದ ರಾಗಿ ತಿನ್ನೋದರಿಂದ ಏನೆಲ್ಲ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ, ಬೇರೆ ಆಹಾರ ಪದಾರ್ಥಗಳಾಗಿಂತ ಇರುವಂತಹ ಗೋಧಿ, ಜೋಳ, ಅಕ್ಕಿಗಿಂತಲೂ ರಾಗಿ ಯಾವ ಥರ ಆರೋಗ್ಯಕ್ಕೆ ಶ್ರೇಷ್ಠವಾದದ್ದು ಅನ್ನೋದರ ರಾಗಿ ಮಹಿಮೆಯನ್ನು ವಿವರಿಸ್ತಾ ಹೋಗ್ತಾರೆ ಇಲ್ಲಿ ಚಹಾ ರಘುನಾಥ್ರವರು.
ಇನ್ನು ರಾಗಿಗೋಸ್ಕರ ಸಂಶೋಧನೆ ಮಾಡಿದಂತಹ ರಾಗಿ ಲಕ್ಷ್ಮಣಯ್ಯನ ಅನ್ನೋ ಕುರಿತು ಒಂದಷ್ಟು ವಿಷಯ ಹೇಳ್ತಾರೆ. ಹೆಚ್ಚೆಚ್ಚು ಸಂಶೋಧನೆ ಮಾಡಿರ್ತಕ್ಕಂಥ ರಾಗಿಯ ಲಕ್ಷ್ಮಣಯ್ಯನವರ ಪರಿಚಯವನ್ನು ಇಲ್ಲಿ ಚಹಾ ರಘುನಾಥ್ರವರು ನಮಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಇದು ಎರಡನೇ ಪಾಠ. ಇನ್ನು ಮೂರನೇ ಪಾಠ ಭಾಗ, ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅಂತ ಡಾಕ್ಟರ್ ಹೆಚ್ ನರಸಿಂಹಯ್ಯನವರು ಬರೆದಿರ್ತಕ್ಕಂತಹ ಪಾಠ ಭಾಗ ಇದು. ಡಾಕ್ಟರ್ ಹೆಚ್ ನರಸಿಂಹಯ್ಯನವರ ತೆರೆದ ಮನ ಎನ್ನುವಂತಹ ಪುಸ್ತಕದಿಂದ ಈ ಪಾಠ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಜ್ಯೋತಿಷ್ಯ ಬೇಕೇ ಬೇಡವೇ? ಜ್ಯೋತಿಷ್ಯ ಅರ್ಥಪೂರ್ಣವಾಗಿದೆ ಅರ್ಥರಹಿತವಾಗಿದೆಯಾ? ವಿಜ್ಞಾನದ ಯುಗದಲ್ಲಿ ಜ್ಯೋತಿಷ್ಯದ ಮಹತ್ವ ಏನು ಅನ್ನೋದನ್ನು ಕುರಿತು ಹೇಳ್ತಾರೆ. ಜ್ಯೋತಿಷ್ಯ ಯಾಕೆ ಹುಟ್ಟುಕೊಳ್ತು? ಜ್ಯೋತಿಷ್ಯದಿಂದ ಆಗುವಂತಹ ದುರುಪಯೋಗಗಳೇನು? ಇತ್ತೀಚೆಗಂತೂ ಜ್ಯೋತಿಷ್ಯ ಒಂದು ವಾಣಿಜ್ಯೀಕರಣವಾಗಿಬಿಟ್ಟಿದೆಯಲ್ಲ ಅನ್ನೋದನ್ನು ಹೇಳ್ತಾರೆ. ದುರ್ಬಲ ಹೃದಯದವರು ಜ್ಯೋತಿಷ್ಯದ ಮೊರೆ ಹೋಗ್ತಾರೆ, ಜ್ಯೋತಿಷ್ಯದ ಮೊರೆ ಹೋಗಿ ಅವರು ಹಣವನ್ನು ಕಳೆದುಕೊಳ್ಳುತ್ತಿದ್ದಾರೆ ಅನ್ನೋದು ಹೇಳ್ತಾರೆ. ಇನ್ನು ಜ್ಯೋತಿಷಿಗಳು ಹೇಳುವಂತಹ ಭವಿಷ್ಯವಾಣಿಯು ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಇರುತ್ತೆ ಅನ್ನೋದನ್ನು ಹೇಳ್ತಾರೆ. ದಿನಪತ್ರಿಕೆ ವಾರಪತ್ರಿಕೆಗಳಲ್ಲಿ ಮತ್ತು ಟಿವಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಂತೂ ಜ್ಯೋತಿಷ್ಯ ಇಲ್ಲದೇ ಇರತಕ್ಕಂಥ ಕಾರ್ಯಕ್ರಮ ಇಲ್ಲವೇ ಇಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತಾರೆ. ಇನ್ನು ನಿತ್ಯ ಘಟನೆಗಳನ್ನು ನಾವು ಜ್ಯೋತಿಷ್ಯಕ್ಕೆ ತಾಳೆ ಹಾಕಿ ನೋಡಿದಾಗ ರಾಹುಕಾಲವಾಗಲಿ ಗುಳಿಕ ಕಾಲವಾಗಲಿ ಯಮಗಂಡ ಕಾಲಗಳಾಗಲಿ ನೋಡಿಕೊಂಡು ನಾವು ಹೋಗ್ತೇವೆ. ಆದರೆ ಶುಭ ಅಶುಭ ಕಾರ್ಯಗಳನ್ನು ಮಾಡುವಾಗ ಈ ಗಳಿಗೆಗಳು ಅಥವಾ ಈ ಕಾಲ ಎಷ್ಟರ ಮಟ್ಟಿಗೆ ಪ್ರಾಶಸ್ತ್ಯವನ್ನು ಪಡೆದುಕೊಂಡಿದೆ ಅನ್ನೋದನ್ನು ಹೇಳ್ತಾರೆ. ಇನ್ನು ಮದುವೆ ಹಬ್ಬ ಹರಿದಿನಗಳಲ್ಲಿ ನಾವು ಹೆಚ್ಚಾಗಿ ಈ ಕಾಲಾವಧಿಗಳನ್ನು ನೋಡ್ತೇವೆ, ಶುಭ ಮುಹೂರ್ತವನ್ನು ನೋಡ್ತೇವೆ. ಆದರೆ ಶುಭ ಮುಹೂರ್ತಗಳಲ್ಲೇ ಮದುವೆ ಆಗಿರ್ತಕ್ಕಂಥದ್ದು ಕೂಡ ಅದು ವ್ಯಸನಗಳಲ್ಲಿ ಹೋಗಿಲ್ಲವೇ ಅಥವಾ ಆ ಶುಭ ಮುಹೂರ್ತಗಳಲ್ಲಿ ಮದುವೆ ಆಗಿರ್ತಕ್ಕಂಥವರು ಕೂಡ ಅವರ ದಾಂಪತ್ಯ ಜೀವನ ಸುಖಕರವಾಗಿಲ್ಲದೆ ದುಃಖಕರವಾಗಿರುವಂತಹ ಉದಾಹರಣೆಗಳಿಲ್ಲವೇ ಅಂತ ಕೇಳ್ತಾರೆ. ಆದ್ದರಿಂದ ಜ್ಯೋತಿಷ್ಯ ಬೇಕೇ ಬೇಡವೇ ಅಂತ ಹೇಳ್ತಾ ಸ್ವಾಮಿ ವಿವೇಕಾನಂದರ ಉದಾಹರಣೆಯನ್ನು ಕೊಡ್ತಾರೆ. ಜ್ಯೋತಿಷ್ಯ ದುರ್ಬಲ ಹೃದಯದವರ ಮೇಲೆ ಪ್ರಭಾವ ಬೀರ್ತಾ ಇದೆ, ಸದೃಢವಾಗಿರ್ತಕ್ಕಂಥ ಹೃದಯದ ಮೇಲೆ ಪ್ರಭಾವ ಬೀರ್ತಾ ಇಲ್ಲ. ಯಾರು ತಮ್ಮ ಶ್ರಮದ ಮೇಲೆ ಹೆಚ್ಚು ನಂಬಿಕೆಯನ್ನು ಹೊಂದಿರ್ತಾರೋ ಅವರಿಗೆ ಜ್ಯೋತಿಷ್ಯ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ನಕ್ಷತ್ರಗಳು ನನ್ನ ಮೇಲೆ ಪ್ರಭಾವ ಬೀರುವುದಾದರೆ ಬೀರಲಿ, ಅದರಿಂದ ಏನೂ ಪ್ರಯೋಜನವಾಗುವುದಿಲ್ಲ ಎನ್ನುವಂತಹ ವಿವೇಕಾನಂದರ ಮಾತುಗಳನ್ನು ಇಲ್ಲಿ ಮನನ ಮಾಡಿಕೊಳ್ಳುತ್ತಾರೆ. ಜ್ಯೋತಿಷ್ಯ ಅನ್ನುವಂಥದ್ದು ಇತ್ತೀಚೆಗೆ ಯಾವುದೇ ಆಗಲಿ, ಅದು ಧರ್ಮಗ್ರಂಥಗಳಾಗಿರ್ತಕ್ಕಂಥ ಭಗವದ್ಗೀತೆ ಆಗಲಿ, ಬೈಬಲ್ ಆಗಲಿ, ಕುರಾನ್ ಆಗಲಿ, ಸಮಾಜ ಸುಧಾರಣೆಗೆ ಪೂರಕವಾಗಬೇಕೇ ಹೊರತು ಮಾರಕವಾಗಬಾರದು ಅಂತ ಹೇಳ್ತಾರೆ. ಶಿಕ್ಷಣದ ಮುಖ್ಯ ಉದ್ದೇಶ ಸಮಾಜ ಸುಧಾರಣೆಯೇ ಹೊರತು ನಮ್ಮನ್ನು ವಿದ್ಯಾವಂತರನ್ನಾಗಿ ಮಾಡುವುದೇ ಹೊರತು ಮೂಢನಂಬಿಕೆಯಿಂದ ನಮ್ಮನ್ನು ಜಾಗೃತರನ್ನಾಗಿ ಮಾಡುವುದೇ ಹೊರತು ಮತ್ತಷ್ಟು ಮೂಢನಂಬಿಕೆಗಳತ್ತ ದೂಡುವುದಲ್ಲ ಅನ್ನೋದನ್ನು ಡಾಕ್ಟರ್ ಹೆಚ್ ನರಸಿಂಹಯ್ಯನವರು ತೆರೆದ ಮನ ಎನ್ನುವಂತಹ ಪುಸ್ತಕದಲ್ಲಿ ಈ ಮಾತುಗಳನ್ನು ಹೇಳಿದ್ದಾರೆ. ತೆರೆದ ಮನ ಎನ್ನುವಂಥ ಪುಸ್ತಕದಿಂದ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎನ್ನುವಂತಹ ಪಾಠ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ನಾಲ್ಕನೇ ಪಾಠ, ಶಾಸ್ತ್ರಿ ಮಾಸ್ತರು ಮತ್ತವರ ಮಕ್ಕಳು ಅಂತ ಡಾಕ್ಟರ್ ಚನ್ನಣ್ಣ ವಾಲಿಕಾರ ಅವರು ಬರೆದಿರ್ತಕ್ಕಂಥ ಶಾಸ್ತ್ರಿ ಮಾಸ್ತರು ಮತ್ತು ಅವರ ಮಕ್ಕಳು ಎನ್ನುವುದು ಅವರ ಸಮಗ್ರ ಕಥೆಗಳಿಂದ, ಚನ್ನಣ್ಣ ವಾಲಿಕರವರ ಸಮಗ್ರ ಕಥೆಗಳಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದೊಂದು ಕತೆ. ಇವರು ಯಾದಗಿರಿಗೆ ಸೇರಿದಂಥವರು, ಕನ್ನಡ ಅಧ್ಯಯನ ಪೀಠ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ರಿಟೈರ್ಡನ್ನು ಆಗಿದ್ದಾರೆ. ಇವರು ಬರೆದಿರ್ತಕ್ಕಂಥ ಸಣ್ಣ ಕತೆ ಇದು. ಹಾಗಾಗಿ ಶಾಸ್ತ್ರಿ ಮಾಸ್ತರು ಮತ್ತವರ ಮಕ್ಕಳು ಅಂತ. ಶಾಸ್ತ್ರಿ ಮಾಸ್ತರು ಒಬ್ಬ ಹುಡುಗನ ಕರ್ಕೊಂಬಂದು ಸಾಕೊಳ್ತಾರೆ. ಆ ಹುಡುಗನ ಕರ್ಕೊಂಬಂದು ಸಾಕೊಂಡಾಗ ಶಾಸ್ತ್ರಿ ಮಾಸ್ತರಿಗೆ ಆಗ ಮದುವೆ ಆಗಿತ್ತೆ ಹೊರತು ಮಕ್ಕಳಿರಲಿಲ್ಲ. ಆ ಹುಡುಗ ಅವ್ರ ಮನೇಲಿ ಎಷ್ಟು ಹೊಂದ್ಕೊಂಡ್ಬಿಟ್ಟ ಅಂತ ಹೇಳಿದ್ರೆ ಅವ್ರ ಮಗನಂತೆಯೇ ಆಗಿಬಿಟ್ಟ ಅನ್ನೋದನ್ನು ಹೇಳ್ತಾರೆ. ಆಮೇಲೆ ಮುಂದೆ ಶಾಸ್ತ್ರಿ ಮಾಸ್ತರಿಗೆ ಇಬ್ಬರು ಗಂಡು ಮಕ್ಕಳಾಗ್ತಾರೆ. ಯಾರೇ ಬಂದರೂ ಕೂಡ ಮೇಸ್ತ್ರೆ ನಿಮ್ಗೆ ಎಷ್ಟು ಮಕ್ಕಳು ಅಂತ ಕೇಳಿದಾಗ ಮಾಸ್ತರು ಹೇಳ್ತಾ ಇದ್ದಿದ್ದು ನಮಗೆ 3 ಜನ ಮಕ್ಕಳು, ಇವನು ನನ್ನ ದೊಡ್ಡ ಮಗ ಅಂತ ಆ ಸಾಕಿದ ಮಗನನ್ನು ಪರಿಚಯ ಮಾಡಿಕೊಡ್ತಾ ಇರ್ತಾರೆ. ಹೀಗಿರುವಂಥ ಸಂದರ್ಭದಲ್ಲಿ ಆ ಸಣ್ಣ ಮಕ್ಕಳು ಇರ್ತಾರಲ್ಲ ಅವರು ಶಾಲೆಗೆ ಸೇರಿಕೊಂಡಿರ್ತಾರೆ. ಶಾಲೆಗೆ ಸೇರಿಕೊಂಡಿದ್ದರಿಂದ ಆ ತಾಯಿಯಾಗಿರ್ತಕ್ಕಂಥ ಅಂಬವ್ವ ಆ ಮಕ್ಕಳನ್ನು ಶಾಲೆಯಿಂದ ಕರೆದುಕೊಂಡು ಬರ್ತಾ ಇರ್ತಾಳೆ. ದಿನನಿತ್ಯ ಕರ್ಕೊಂಡ್ಬರೋದು, ಕರ್ಕೊಂಡು ಹೋಗೋದು ಮಾಡ್ತಾಳೆ. ಅವತ್ತು ಯಾವ ಅನಿವಾರ್ಯ ಕಾರಣದಿಂದ ಶಾಲೆ ಬೇಗ ಬಿಟ್ಟಿದ್ದರಿಂದ ಮಕ್ಕಳು ದಾರಿನಲ್ಲಿ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಲಾರಿಗೆ ಸಿಕ್ಕಿ ಇಬ್ಬರು ಮಕ್ಕಳು ಒಂದೇ ಸಲ ಮೃತರಾಗಿಬಿಡ್ತಾರೆ. ಆ ವಿಷಯ ಕೇಳಿದ ತಕ್ಷಣ ತಾಯಿ ಅಂಬವ್ವ ಕೂಡ ತೀರ್ಕೊಂಡ್ಬಿಡ್ತಾರೆ. ಶಾಸ್ತ್ರಿ ಮಾಸ್ತರು ಮತ್ತೆ ಮನುಷ್ಯರಾಗಿ ಆಗಲೇ ಇಲ್ಲ. ಆ ಚಿಂತೆಯಲ್ಲಿ ಹೆಂಡತಿ ಮಕ್ಕಳನ್ನು ಕಳೆದುಕೊಂಡ ಚಿಂತೆಯಲ್ಲಿ ತುಂಬ ದುಸ್ಥಿತಿಗೆ ಬಂದು ತಲುಪಿಬಿಡ್ತಾರೆ, ದುರ್ಬಲರಾಗಿಬಿಡ್ತಾರೆ.
ಹೀಗಿರುವಂಥ ಸಂದರ್ಭದಲ್ಲಿ ಶಾಸ್ತ್ರಿ ಮಾಸ್ತರು ಒಮ್ಮೆ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ತಮ್ಮ ಹಣವನ್ನು ತಾವು ಕೂಡಿಟ್ಟಿರ್ತಕ್ಕಂಥ ಎಲ್ಲ ಹಣವನ್ನು ಸೇರಿಸಿ ಒಂದು ಮನೆಯನ್ನು ಕೊಂಡುಕೊಳ್ತಾರೆ. ಆ ಮನೆಗೆ ಅನಾಥ ಬಾಲಕಾಶ್ರಮ ಅಂತ ಬೋರ್ಡ್ ಹಾಕ್ತಾರೆ. ಅನಾಥ ಬಾಲಕಾಶ್ರಮ ಅಂತ ಬೋರ್ಡ್ ಹಾಕಿ ಅನಾಥ ಮಕ್ಕಳನ್ನು, ಬಡಬಗ್ಗರ ಮಕ್ಕಳನ್ನು, ವಿದ್ಯಾಭ್ಯಾಸ ಮಾಡೋದಕ್ಕೆ ಆಗದೇ ಇರತಕ್ಕಂತಹ ಮಕ್ಕಳನ್ನು ಕರೆದುಕೊಂಡು ಬಂದು ಅನಾಥ ಬಾಲಕಾಶ್ರಮದಲ್ಲಿ ಇಟ್ಕೊಂಡು ಅವರಿಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳನ್ನು, ಬಟ್ಟೆಯನ್ನು, ಊಟದ ವ್ಯವಸ್ಥೆಯನ್ನು ಮಾಡಿ ಆ ಮಕ್ಕಳನ್ನು ಓದಿಸ್ತಾ ಹೋಗ್ತಾರೆ. ಶಾಸ್ತ್ರಿ ಮಾಸ್ತರು ನಿಜಕ್ಕೂ ಅವರ ದುಃಖವನ್ನು ಮರೆಸಿಕೊಳ್ಳೋದಕ್ಕೋಸ್ಕರ ಈ ದಾರಿ ಹಿಡಿದ್ರು. ಇದರಿಂದ ಸಮಾಜದ ಉದ್ಧಾರ ಆಯಿತು. ಎಷ್ಟೋ ಜನ ಮಕ್ಕಳನ್ನು ಕಳೆದುಕೊಂಡಂಥವರು ಮಕ್ಕಳಿಲ್ಲ ಅಂತ ಚಿಂತಿಸ್ತಾ ಕೂತ್ಕೊಂಡು ಅವರ ಜೀವನ ವ್ಯರ್ಥ ಮಾಡಿಕೊಳ್ತಾರೆ. ಆದರೆ ನಮ್ಮ ಶಾಸ್ತ್ರಿ ಮಾಸ್ತರು ಆ ದಾರಿ ಹಿಡಿದಿಲ್ಲ. ಶಾಸ್ತ್ರಿ ಮಾಸ್ತರು ಮತ್ತೊಬ್ಬರ ಬದುಕನ್ನು ಕಟ್ಟೋದಕ್ಕೆ ತಮ್ಮ ಬದುಕನ್ನು ಸವಿಸಿದರು ಅಂತ ಚೆನ್ನಣ್ಣ ವಾಲಿಕರ್ರವರ ಶಾಸ್ತ್ರಿ ಮಾಸ್ತರು ಮತ್ತು ಮಕ್ಕಳು ಎನ್ನುವಂತಹ ಪಾಠಭಾಗದಲ್ಲಿ ನಮಗೆ ಪರಿಚಯ ಮಾಡಿಕೊಡ್ತಾರೆ. ಪಾಠಭಾಗ ಬುದ್ಧ ಬಿಸ್ಲೂರಿನವನು. ಇದು ನಾಗತಿಹಳ್ಳಿ ಚಂದ್ರಶೇಖರ್ರವರ ಒಂದು ಪ್ರವಾಸ ಕಥನ. ನನ್ನ ಗ್ರಹಿಕೆಯ ನೇಪಾಳ ಎನ್ನುವಂತಹ ಪಾಠ ಪುಸ್ತಕದಿಂದ ಈ ಪಾಠಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪ್ರವಾಸ ಕಥನ ಆದ್ದರಿಂದ ನೇಪಾಳಕ್ಕೆ ಹೋದಂಥ ಸಂದರ್ಭದಲ್ಲಿ ಇವರು ಕಣ್ಣಂತಹ ದೃಶ್ಯಗಳ ಚಿತ್ರಣವನ್ನು ನಮಗೆ ಕಣ್ಣಿಗೆ ಕಟ್ಟಿಕೊಡ್ತಾ ಹೋಗ್ತಾರೆ. ಬುದ್ಧ ಹುಟ್ಟಿದ್ದು ಲುಂಬಿನಿಯಲ್ಲಾದರೂ ಕೂಡ ಆತ ಬಿಸಲೂರಿಗೆ ಸೇರಿದವನು ಎನ್ನುವಂತಹ ಪರಿಚಯವನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ನೇಪಾಳಕ್ಕೆ ಸೇರಿರತಕ್ಕಂಥ ಲುಂಬಿನಿ ಎನ್ನುವಂಥ ಸಣ್ಣ ಊರು ಬುದ್ಧನ ಹುಟ್ಟೂರು. ಅದು ಬಿಸಿಲಿನ ಜಾಗವಾಗಿತ್ತು, ಸ್ಥಳವಾಗಿತ್ತು. ಅದು ಇಂದಿನ ಹಿಂದೆ ಬೌದ್ಧ ಭಿಕ್ಷುಗಳಿಗೆ ಅಥವಾ ಬೌದ್ಧ ಧರ್ಮವನ್ನು ಅನುಸರಿಸುವಂಥ ಅನುಯಾಯಿಗಳಿಗೆ ಪವಿತ್ರವಾದಂತಹ ಯಾತ್ರಾ ಸ್ಥಳವಾಗಿದೆ ಅನ್ನೋದನ್ನು ಪರಿಚಯ ಮಾಡಿಕೊಡ್ತಾರೆ. ಬುದ್ಧ ಹಿಮಾಲಯ ಪರ್ವತದ ಯಾವುದೋ ತಂಪಿನ ಜಾಗದಲ್ಲಿ ಹುಟ್ಟಿದ್ದಾನೆ ಅಂದ್ಕೊಂಡಿದ್ದೆ. ಆದರೆ ಅಲ್ಲಿಗೆ ಭೇಟಿ ಕೊಟ್ಟಾಗ ನನಗನ್ನಿಸ್ತು ಇದು ತಂಪಿನ ಜಾಗವಲ್ಲ, ನನ್ನ ಕಲ್ಪನೆ ತಪ್ಪು ಅನಿಸಿ ಬುದ್ಧ ಬಿಸ್ಲೂರಿಗೆ ಸೇರಿದವನು ಅನ್ನೋದ್ರ ಚಿತ್ರಣ ಕೊಡ್ತಾ ಹೋಗ್ತಾರೆ. ಮತ್ತು ಲುಂಬಿನಿ ವನದ ಅಲ್ಲಿನ ಸ್ಥಿತಿಗತಿ ಪರಿಚಯ ಮಾಡ್ತಾ ಹೋಗ್ತಾರೆ. ಲುಂಬಿನಿ ವನದ ಸ್ಥಿತಿಗತಿ ಪರಿಚಯ ಮಾಡ್ತಾ ಹೋದಮೇಲೆ ಆಮೇಲೆ ಬುದ್ಧ ಅಲ್ಲಿ ನೆಲೆಸಿದ್ದಂತಹ ಜಾಗ ಹುಟ್ಟೂರು ಅಂತ ಗುರುತಿಸಿದಂಥ ಅಶೋಕನ ಒಂದು ಸ್ತಂಭವಿದೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಅಶೋಕ ಅಲ್ಲಿ ಒಂದು ಸ್ತಂಭವನ್ನು ನೆಡೆಸಿ ಮೊಟ್ಟ ಮೊದಲನೇದಾಗಿ ಇದು ಬುದ್ಧನ ಹುಟ್ಟೂರು ಅಂತ ಅಧಿಕೃತವಾದ ಐತಿಹಾಸಿಕ ದಾಖಲೆಯನ್ನು ಬರೆದು ಕೊಟ್ಟು ಹೋಗಿದ್ದಾನೆ ಅನ್ನೋದನ್ನು ಹೇಳ್ತಾರೆ. ಚೀನಾದ ಯಾತ್ರಿಕ ಹುಯೆನ್ಸ್ತಾನನ ಪ್ರವಾಸ ಕಥನಗಳಲ್ಲಿಯೂ ಕೂಡ ಲುಂಬಿನಿಯ ಉಲ್ಲೇಖವಿದೆ ಅಂತ ಹೇಳ್ತಾರೆ. ಲುಂಬಿನಿಯಿಂದ 27 ಕಿಲೋಮೀಟರ್ ದೂರ ಹೋದರೆ ಅಲ್ಲೊಂದು ಕಪಿಲ ವಸ್ತು ಎನ್ನುವಂಥ ಸ್ಥಳ ಇದೆ. ಅಲ್ಲಿ ಅದನ್ನು ಈಗ ಲಾರ್ಕೋಟ್ ಅಂತ ಕರೀತಾರೆ. ಅದು ಬುದ್ಧನ ಅರಮನೆ ಇದ್ದಂತಹ ಜಾಗ. ಆದರೆ ಅಲ್ಲಿಗೆ ಹೋದಾಗ ಬುದ್ಧನ ಅರಮನೆಯನ್ನಾಗಲಿ ಅರಮನೆ ಇದ್ದಂತಹ ಜಾಗದ ಅವಶೇಷಗಳಾಗಲಿ ಯಾವುದೂ ಕಾಣಿಸ್ಲಿಲ್ಲ. ನಾನು ನನ್ನ ಮಕ್ಕಳು ಅಲ್ಲಿರ್ತಕ್ಕಂತಹ ಬುದ್ಧನ ಅರಮನೆಯನ್ನು ಕಲ್ಪಿಸಿಕೊಂಡವೇ ಹೊರತು ನಮ್ಮ ಕಲ್ಪನೆ ಅರಮನೆ ಹಾಗೆ ಉಳಿಯುತ್ತೆ ಹೊರತು ನಿಜವಾದ ಅರಮನೆ ಇಲ್ಲ. ಅಲ್ಲಿ ಒಂದಷ್ಟು ಗಿಡ ಗೆಂಟೆಗಳು ಬೆಳೆದುಕೊಂಡಿರ್ತಕ್ಕಂಥ ಸ್ಥಳವಷ್ಟೇ ನಮ್ಮ ಕಣ್ಣಿಗೆ ಕಾಣಿಸ್ತು ಅಂತ ಹೇಳ್ತಾರೆ. ಆ ಪ್ರವಾಸ ಮುಗಿಸಿಕೊಂಡು ಬಂದಮೇಲೆ ನಮಗೆ ಮನಸ್ಸಿನಲ್ಲಿ ಉಳ್ಕೊಂಡಿದ್ದು ಬುದ್ಧನ ಅರಮನೆ ಮತ್ತು ಲುಂಬಿನಿ, ಈ ಎರಡೇ ಸ್ಥಳಗಳು ಅಂತ ನಾಗತಿಹಳ್ಳಿ ಚಂದ್ರಶೇಖರರು ನನ್ನ ಗ್ರಹಿಕೆಗೆ ನೇಪಾಳ ಎನ್ನುವಂತಹ ಪುಸ್ತಕದಲ್ಲಿ ಬುದ್ಧನ ಹುಟ್ಟಿದ ಜಾಗವಾಗಿರ್ತಕ್ಕಂಥ ಲುಂಬಿನಿಯನ್ನು ಕುರಿತು ಹೇಳ್ತಾರೆ. ಬುದ್ಧ ಬಿಸಿಲೂರಿನವನು ಎನ್ನುವಂತಹ ಪಾಠಭಾಗದಲ್ಲಿ ಇದರ ಚಿತ್ರಣವನ್ನು ಕೊಡ್ತಾ ಹೋಗ್ತಾರೆ. ಇನ್ನು ಮುಂದಿನ ಪಾಠಭಾಗ 6ನೇದು ಮಹಾತ್ಮರ ಗುರು ಅಂತ ಡಾಕ್ಟರ್ ಮುಗುಳವಳ್ಳಿ ಕೇಶವ ಧರಣೀರವರು ಬರೆದಿರುವ ಮಹಾತ್ಮರ ಗುರು ಎನ್ನುವಂತಹ ಪಾಠಭಾಗವನ್ನು ನಮಗೆ ಪರಿಚಯಿಸ್ತಾ ಇದ್ದಾರೆ. ಇದು ಮಹಾತ್ಮರ ಗುರು ಕುದ್ಮೋಳ್ ರಂಗರಾವ್ ಎನ್ನುವಂತಹ ಪುಸ್ತಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕುದ್ಮೋಳ್ ರಂಗರಾವ್ ಯಾರಪ್ಪ ಅಂತ ಹೇಳಿದ್ರೆ ಭಾರತ ದೇಶಕ್ಕೆ ಸಮಾಜ ಸುಧಾರಣೆ ಇನ್ನೂ ಕಾಲಿಟ್ಟಿರ್ತಕ್ಕಂಥ ಸಂದರ್ಭ. ದಲಿತರ ಉದ್ಧಾರದ ಬಗ್ಗೆ ಇನ್ನೂ ಚಿಂತನೆಗಳು ನಡೀತಾ ಇತ್ತು. ಅಷ್ಟೊತ್ತಿಗೆ ಮಹಾತ್ಮ ಜ್ಯೋತಿ ಬಾಪುಲೆ ಆಗಲಿ, ಶಾಹು ಮಹಾರಾಜರಾಗಲಿ, ನಾರಾಯಣ ಗುರು ಆಗಲಿ, ನಾನ್ವರಿ ಕೃಷ್ಣರಾಜ ಒಡೆಯರಾಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲಿ, ಮಹಾತ್ಮ ಗಾಂಧಿಯವರಾಗಲಿ ಅಷ್ಟೊತ್ತಿಗೆ ಹುಟ್ಟೇ ಇರಲಿಲ್ಲ ಅನ್ನೋದನ್ನು ಹೇಳ್ತಾರೆ. ಇವರೆಲ್ಲರೂ ಸಮಾಜ ಸುಧಾರಣೆ ಮಾಡುವುದಕ್ಕಿಂತಲೂ 100 ವರ್ಷಗಳ ಹಿಂದೆಯೇ, ಅಂಬೇಡ್ಕರ್ ಹುಟ್ಟುವಂಥ 100 ವರ್ಷಗಳ ಹಿಂದೆಯೇ ಕುದ್ಮೋಳ್ ರಂಗರಾವ್ರವರು ದಕ್ಷಿಣ ಕನ್ನಡ ಜಿಲ್ಲೆಯ ಕುದ್ಮೋಳ್ ಎನ್ನುವಂಥ ಕಾಸರಗೋಡಿನ ಕುದ್ಮೋಳ್ ಎನ್ನುವಂತಹ ಗ್ರಾಮದಲ್ಲಿ ಜನಿಸ್ತಾರೆ. ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂಥವರು. ಅವರು ಕೈ ತುಂಬ ಸಂಪಾದನೆ ಮಾಡುವಂತಹ ವಕೀಲ ವೃತ್ತಿಯನ್ನು ತ್ಯಜಿಸಿ ಬಡಬಗ್ಗರ ಸೇವೆಗೋಸ್ಕರ, ಅದು ಅಸ್ಪೃಶ್ಯರ ಸೇವೆ ಏಳಿಗೆಗೋಸ್ಕರ ಟೊಂಕ ಕಟ್ಟಿ ನಿಲ್ಲುವಂಥದ್ದನ್ನ ಹೇಳ್ತಾರೆ. ಕುದ್ಮೋಳ್ ರಂಗರಾವ್ರವರು
ಅಸ್ಪೃಶ್ಯರ ಸೇವೆ ಮಾಡಬೇಕು, ದಲಿತರ ಸೇವೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಂದಾಗ 1888ರಲ್ಲಿ ನಡೆದಂತಹ ಒಂದು ಘಟನೆಯ ಬಗ್ಗೆ ಹೇಳ್ತಾರೆ. ಬೆಂದೂರು ಬಾಬು ಎನ್ನುವಂಥವನು ಆತ ಕೋರ್ಟಿನ ಅಮಾಲಿ ಕೆಲಸಕ್ಕೆ ನಾಮಕ ಆಗಿರ್ತಾನೆ. ಆದರೆ ಅವತ್ತಿನ ದಿನ ಇರತಕ್ಕಂಥ ಸವರ್ಣಿಯರು ಅವನಿಗೆ ಕೆಲಸ ಕೊಡಬಾರದು ಅಂತ ಗಲಾಟೆ ಮಾಡಿದ್ರು. ಈ ಘಟನೆ ಕುದ್ಮೋಳ್ ರಂಗರಾವ್ರವರನ್ನು ತುಂಬ ಸೆಳೆಯುತ್ತೆ. ಅಂದಿನಿಂದಲೂ ಕುದ್ಮೋಳ್ ರಂಗರಾವ್ರವರು ದಲಿತರ ಸೇವೆಗೋಸ್ಕರ ಟೊಂಕ ಕಟ್ಟಿ ನಿಲ್ತಾರೆ. ಟೊಂಕ ಕಟ್ಟಿ ನಿಲ್ಲುವುದಲ್ಲದೆ ಇವರು ಬಸವಣ್ಣ, ಗೌತಮ ಬುದ್ಧ ಇಂತಹ ಮಹಾತ್ಮರಿಂದ ಪ್ರಭಾವಿತರಾಗಿರ್ತಕ್ಕಂಥ ರಂಗರಾವ್ರವರು ದಲಿತರಿಗೋಸ್ಕರ ಅವತ್ತಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಲೆಗಳನ್ನು ತೆರೀತಾರೆ. ಶಾಲೆಗಳಿಗೆ ಬ್ರಾಹ್ಮಣ ಮೇಷ್ಟ್ರುಗಳು ಬರದೇ ಇರುವಾಗ ಕ್ರೈಸ್ತ ಮಿಷನರಿ ಮೇಷ್ಟ್ರುಗಳನ್ನು ನೇಮಕ ಮಾಡಿಕೊಳ್ತಾರೆ. ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಕ್ಕಳಿಗೋಸ್ಕರ ಮಾಡ್ತಾರೆ. ತಪ್ಪದೇ ಶಾಲೆಗೆ ಬರುವಂತೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ 2 ಪೈಸೆ ನಾಣ್ಯ ನಗದು ಬಹುಮಾನವನ್ನು ಕೊಡ್ತಾರೆ. ಕುದ್ಮೋಳ್ ರಂಗರಾವ್ರವರು ಅಸ್ಪೃಶ್ಯ ಮಕ್ಕಳ ಜೊತೆ ಸೇರ್ತಾರೆ. ಅವರ ಕೇರಿಗಳಿಗೆ ಹೋಗ್ತಾರೆ, ಆ ಮಕ್ಕಳ ಮೈ ಮುಟ್ತಾರೆ. ಮೈ ಮುಟ್ಟಿ ಅವರನ್ನು ತಮ್ಮ ಕಡೆಗೆ ಬರಮಾಡಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತೇನೆ, ನನ್ನ ಕಡೆ ಕಳಿಸಿ ಅಂತ ಹೇಳ್ತಾರೆ. ಮಕ್ಕಳಿಗೋಸ್ಕರ ಹಾಸ್ಟೆಲ್ಗಳನ್ನು ತೆರೀತಾರೆ. ಹೆಣ್ಣು ಮಕ್ಕಳಿಗೋಸ್ಕರ ಒಂದಷ್ಟು ಹೆಣ್ಣುಮಕ್ಕಳ ಸ್ವಾವಲಂಬನೆ ಬದುಕೋಸ್ಕರ ಒಂದಷ್ಟು ಹಾಸ್ಟೆಲ್ಗಳನ್ನು ತೆರೀತಾರೆ. ಅವರಿಗೆ ಸ್ವಯಂ ವೃತ್ತಿಯನ್ನು ಕಲಿಸಿಕೊಡುವಂಥ ಟ್ರೈನಿಂಗ್ ಶಾಲೆಗಳನ್ನು ಅಂದಿಗೆ ಕುದ್ಮೋಳ್ ರಂಗರವರು ತೆರೀತಾರೆ. ಅವರಿಗೆ ಬುಟ್ಟಿ ನೇಯುವ ಕೆಲಸ ಅಥವಾ ರೇಷ್ಮೆ ಬಟ್ಟೆ ನೇಯುವಂತಹ ಕೆಲಸ ಅಥವಾ ಹಣ್ಣು ತರಕಾರಿಗಳನ್ನು ಬೆಳೆಯುವಂಥದ್ದು, ಈ ಥರ ಕಸೂತಿ ಕೆಲಸ, ಈ ಥರ 16 ಕೆಲಸಗಳನ್ನು ಮಕ್ಕಳಿಗೆ ಅಥವಾ ಅಲ್ಲಿರ್ತಕ್ಕಂಥ ಅನಾಥ ಹೆಣ್ಣು ಮಕ್ಕಳಿಗೆ, ದಲಿತ ಹೆಣ್ಣು ಮಕ್ಕಳಿಗೆ ಕಲಿಸಿಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಅದು ಅಲ್ಲದೆ ಆವತ್ತಿನ ದಿನಕ್ಕೆ ಅವರೇನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ ಈ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಬರೀ ಹೇಳಿದ್ದಷ್ಟೇ ಅಲ್ಲದೆ ತಮ್ಮ ಮಗಳಾಗಿರ್ತಕ್ಕಂತಹ ರಾಧಾಬಾಯಿಯನ್ನು ಮೆಡ್ರಾಸಿನ ಡಾಕ್ಟರ್ ಸುಬ್ರಾಯನ್ ಎನ್ನುವಂಥವರಿಗೆ ಕೊಟ್ಟು ಅಂತರ್ಜಾತಿ ವಿವಾಹ ಮಾಡುವುದರ ಮೂಲಕ ಆವತ್ತಿನ ದಿನಕ್ಕೆ ಇವರು ಆದರ್ಶವನ್ನು ಮೆರೀತಾರೆ. ಆ ಘಟನೆಯನ್ನು ನೆನಪು ಮಾಡಿಕೊಳ್ಳುತ್ತಾ ಮಹಾತ್ಮ ಗಾಂಧಿಯವರು ಮಂಗಳೂರಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಇವರ ಡಿಪ್ರೆಸ್ ಕ್ಲಾಸ್ ಮಿಷಿನ್ ಎನ್ನುವಂಥ ಸಂಸ್ಥೆಗೆ ಭೇಟಿ ಕೊಡ್ತಾರೆ. ಕುದ್ಮೋಳ್ ರಂಗರಾವ್ರವರು ಮಾಡಿರ್ತಕ್ಕಂಥ ಸೇವೆಯನ್ನು ಗುರುತಿಸಿ ಇವರು ನನಗೆ ಗುರು ಆದರು ಅಂತ ಮಹಾತ್ಮ ಗಾಂಧಿಯವರೇ ಕುದ್ಮೋಳ್ ರಂಗರಾವ್ರವರನ್ನು ಆಂತರಿಕ ಗುರುವನ್ನಾಗಿ ಒಪ್ಪಿಕೊಂಡಿದ್ದರಿಂದ ಈ ಪಾಠ ಭಾಗಕ್ಕೆ ಕುದ್ಮೋಳ್ ರಂಗರಾವ್ರವರ ವ್ಯಕ್ತಿ ಚಿತ್ರಣ ಇರತಕ್ಕಂಥ ಈ ಪಾಠ ಭಾಗಕ್ಕೆ ಮಹಾತ್ಮರ ಗುರು ಎನ್ನುವಂಥ ಹೆಸರನ್ನು ಕೊಡಲಾಗಿದೆ. ಇನ್ನು 7ನೇ ಪಾಠ ನಿರಾಕರಣೆ ಎನ್ನುವಂತಹ ಕತೆ. ಡಾಕ್ಟರ್ ವೀಣಾ ಶಾಂತೇಶ್ವರಿರವರು ಬರೆದಿರ್ತಕ್ಕಂಥ ಬಿಡುಗಡೆ ಎನ್ನುವಂತಹ ಕಥಾ ಸಂಕಲನದಿಂದ ಈ ಪಾಠ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ನಿರಾಕರಣೆ ಎನ್ನುವಂತಹ ಕತೆ ಪುರಾಣ ಕಥೆಯಾಗಿರ್ತಕ್ಕಂಥ ದುಷ್ಯಂತ ಮತ್ತು ಶಾಕುಂತಲೆಯ ಕಥೆಯನ್ನು ಇಟ್ಕೊಂಡು ಈ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಶಾಕುಂತಲೆ ದುಷ್ಯಂತನು ತನ್ನನ್ನು ಕರೆಯುವುದಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವಳ ಮನಸ್ಸಿನಲ್ಲಾದಂತಹ ದುಗುಡ, ದುಮ್ಮಾನ, ದುಃಖ ಇವುಗಳ ಚಿತ್ರಣವನ್ನು ಮನಸ್ಸಿಗೆ ಕಟ್ಟುವಂತೆ ಈ ಪಾಠ ಭಾಗದಲ್ಲಿ ಚಿತ್ರಿಸ್ತಾ ಹೋಗ್ತಾರೆ. ನಿರಾಕರಿಸಿದಂತಹ ದುಷ್ಯಂತ ಮಹಾರಾಜ ಆಮೇಲೆ ಶಾಪದ ಪರಿಣಾಮವಾಗಿ ಆತ ಎಲ್ಲವನ್ನು ಮರೆತು ಹೋಗಿದ್ದ ಅನ್ನೋದನ್ನು ನೆನಪಿಸಿಕೊಂಡು ಮತ್ತೆ ಶಾಕುಂತಲೆಯನ್ನು ಕರೆಯುವುದಕ್ಕೆ ಬಂದಂಥ ಸಂದರ್ಭದಲ್ಲಿ ಶಾಕುಂತಲೆಯ ಸ್ಥಿತಿಗತಿ ಆಗಿತ್ತು. ಆಕೆ ಮಹಾರಾಜನೊಟ್ಟಿಗೆ ಹೋಗುವುದಕ್ಕೆ ಅರಮನೆಗೆ ಒಪ್ಪಿಕೊಂಡಳಿ, ಒಂದು ವೇಳೆ ಒಪ್ಪಿಕೊಂಡಿದ್ದರೆ ಭರತಕುಮಾರನಿಂದ ಒಪ್ಪಿಕೊಂಡಳಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿರ್ತಕ್ಕಂತಹ ನಿರಾಕರಣೆ ಎನ್ನುವಂತಹ ಪಾಠ ಭಾಗದಲ್ಲಿ ಕೊಡ್ತಾ ಹೋಗ್ತಾರೆ. ಇನ್ನು 8ನೇ ಪಾಠ ಭಾಗ ಕೃಷಿ, ಸಂಸ್ಕೃತಿ ಮತ್ತು ಜಾಗತೀಕರಣ ಎನ್ನುವಂಥ ಪಾಠ. ಸಿ ಹೆಚ್ ಹನುಮಂತರಾಯರು ಬರೆದಿರತಕ್ಕಂತಹ ಪಾಠ. ವಕೀಲರ ವಗೇರೆಗಳು ಎನ್ನುವಂತಹ ಪುಸ್ತಕದಿಂದ ಈ ಪಾಠ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಿ ಹೆಚ್ ಹನುಮಂತರಾಯರು ಲಾಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ಲಾ ಕಾಲೇಜುಗಳಲ್ಲಿ ಪ್ರೊಫೆಸರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ನಾಡು ನುಡಿ ನೆಲ ಜಲ ವಿಷಯಕ್ಕೆ ಬಂದಾಗ ಮುಂಚೂಣಿಯಲ್ಲಿ ನಿಂತು ಅವರ ಪರವಾಗಿ ಹೋರಾಟ ಮಾಡುವಂತಹ ಹೋರಾಟಗಾರರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈ ಪಾಠ ಭಾಗದಲ್ಲಿ ಕೃಷಿ, ಸಂಸ್ಕೃತಿ ಮತ್ತು ಜಾಗತೀಕರಣ ಎನ್ನುವಂತಹ ಪಾಠ ಭಾಗದಲ್ಲಿ ಕೃಷಿ ಸಂಸ್ಕೃತಿಯ ಮೇಲೆ ಜಾಗತಿಕ ಗ್ಲೋಬಲೈಸೇಷನ್ ಜಾಗತೀಕರಣದ ಪ್ರಭಾವ ಆಗಿದೆ ಅನ್ನೋದ್ರ ಚಿತ್ರಣ ಕೊಡ್ತಾರೆ. ಕೃಷಿಯ ಸ್ಥಿತಿ ಇವತ್ತು ವಾಣಿಜ್ಯೀಕರಣವಾಗುತ್ತಿದ್ದರೂ ಕೂಡ ರೈತರು ಯಾಕೆ ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾರೆ. ಸ್ವಾತಂತ್ರ್ಯ ಬಂದ ಮೇಲೆ ಆದರೆ ನಿಜವಾಗ್ಲೂ ರೈತರಿಗೆ ಸಿಕ್ಕಬೇಕಾದಂಥ ಸ್ವಾತಂತ್ರ್ಯ ಸಿಕ್ಕತೆ ಎನ್ನುವಂಥ ಪ್ರಶ್ನೆ ಹಾಕ್ತಾರೆ.
ಯಾಕೆ ಸಿಕ್ಕಲಿಲ್ಲ ಅನ್ನೋದ್ರ ಉತ್ತರವನ್ನು ಕೂಡ ಹುಡುಕುವಂಥ ಪ್ರಯತ್ನ ಮಾಡ್ತಾ ಹೋಗಿದ್ದಾರೆ. ಇವತ್ತು ಕೃಷಿ ಎಂದರೆ ಬಂಡವಾಳಶಾಹಿಗಳ ಕೈಗಳು ಹೋಗಿ ತಲುಪಿದೆ, ಆಮೇಲೆ ವಾಣಿಜ್ಯೋದ್ಯಮಗಳ ಕೈಗೆ ಹೋಗಿ ತಲುಪಿದೆ, ಕೈಗಾರಿಕೋದ್ಯಮಿಗಳ ಕೈಯಲ್ಲಿ ಕೃಷಿ ನಲುಗುತ್ತಿದೆ. ಆದರೆ ನಿಜವಾದ ರೈತರಿಗೆ ಕೃಷಿಯಿಂದ ಯಾವುದೇ ರೀತಿಯ ಪ್ರಯೋಜನವಾಗುತ್ತಿಲ್ಲ. ರೈತ ಬೆಳೆದಂತಹ ಬೆಳೆಗೆ ಸರಿಯಾದ ಬೆಲೆ ಸಿಕ್ಕುತ್ತಿದೆಯೇ ಇಲ್ಲ? ಕೃಷಿ ಭೂಮಿ ಇವತ್ತು ಲೇಔಟ್ಗಳಾಗಿ ಮಾರ್ಪಟ್ಟಿದೆಯಲ್ವೇ? ಇದರಿಂದ ರೈತನಿಗಾಗುವಂಥ ಲಾಭವೇನು ಅನ್ನೋದನ್ನು ಪ್ರಶ್ನೆ ಮಾಡ್ತಾರೆ. ಇಷ್ಟೆಲ್ಲ ಅಪಾಯದ ನಡುವೆಯೂ ಕೂಡ ನಾವು ಆಹಾರ ಸಂಸ್ಕರಣೆ ಆಗುವಂಥ ಮಟ್ಟದಲ್ಲಿ ಅನೇಕ ರಾಸಾಯನಿಕಗಳನ್ನು ಉಪಯೋಗಿಸಿ ಆಹಾರ ವಿಷವಾಗಿ ಪರಿವರ್ತನೆಯಾಗುತ್ತಿದೆಯೇ? ಇದರ ರೈತನ ಪಾತ್ರವೇನು ಅನ್ನೋದನ್ನು ಚಿತ್ರಿಸ್ತಾ ಹೋಗ್ತಾರೆ. ಇಷ್ಟೆಲ್ಲ ಮಧ್ಯೆ ಕೂಡ ರೈತ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸ್ಥಿತಿಗೆ ಬಂದಿದ್ದರೂ ಕೂಡ ರೈತ ಬೇರೆಯವರಿಗೆ ಅನ್ನವನ್ನು ಕೊಡುತ್ತಿದ್ದಾನೆ ಹೊರತು ವಿಷವನ್ನಲ್ಲ ಅನ್ನೋದರ ಚಿತ್ರಣವನ್ನು ಇಲ್ಲಿ ಹೆಚ್ ನರಸಿಂಹರಾಯರು ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಎನ್ನುವಂತಹ ಪಾಠ ಭಾಗದಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಕೊನೆ ಪಾಠ, 9ನೇ ಪಾಠ, ಚತುರನ ಚಾತುರ್ಯ ಎನ್ನುವಂಥ ಪಾಠ. ಇದು ಹಳಗನ್ನಡದ ಪಾಠ ಭಾಗ. ಯಾದವ್ ಕವಿ ಬರೆದಿರತಕ್ಕಂತಹ ಚತುರನ ಚಾತುರ್ಯ ಎನ್ನುವಂತಹ ಪಾಠ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಚತುರನ ಚಾತುರ್ಯ ಎನ್ನುವುದನ್ನು ಮೊದಲೇ ಹೇಳಿದಂತೆ ಇದು ಚತುರನ ಚಾತುರ್ಯವೇ ಆಗಿದೆ. ಕಲಾವತಿ ಪರಿಣಯ ಎನ್ನುವಂತಹ ಪುಸ್ತಕದಿಂದ ಈ ಚತುರನ ಚಾತುರ್ಯ ಎನ್ನುವಂತಹ ಪಾಠವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಒಬ್ಬ ನಾಪಿತ ಅಂದರೆ ಶೌರಿಕನು ಗ್ರಾಮದಲ್ಲಿ ವಾಸ ಮಾಡುತ್ತಾ ಇರ್ತಾನೆ. ಅವನು ಪ್ರತಿಯೊಂದು ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ಆ ಊರಿನಲ್ಲಿರ್ತಕ್ಕಂಥ ಬ್ರಾಹ್ಮಣನ ಸಲಹೆ ಸೂಚನೆಯನ್ನು ತೆಗೆದುಕೊಂಡು ಕೆಲಸ ಮಾಡ್ತಾ ಇರ್ತಾನೆ. ಹೀಗಿರುವಂಥ ಸಂದರ್ಭದಲ್ಲಿ ಒಮ್ಮೆ ಆತ ಪಕ್ಕದ ಊರಿನಲ್ಲಿ ನಡೆಯುವಂತಹ ಮಹಾಉತ್ಸವಕ್ಕೆ, ಶಿವನ ಮಹಾಉತ್ಸವಕ್ಕೆ ಹೋಗಬೇಕು ಅಂತ ಕೇಳ್ತಾನೆ. ಆಗ ಉತ್ಸವಕ್ಕೆ ಹೋದಂಥ ಸಂದರ್ಭದಲ್ಲಿ ಅವನಿಗೆ ಅಲ್ಲಿನ ಕಾಡಿನ ಮಧ್ಯೆ ಒಂದಷ್ಟು ಹುಲಿಗಳ ಭೇಟಿಯಾಗುವುದು, ಆ ಗವಿಯಿಂದ ಆತ ಚಿನ್ನ ಬೆಳ್ಳಿಯನ್ನು ತೆಗೆದುಕೊಳ್ಳುವುದು, ಈ ವಿಷಯ ತಿಳಿದಂತಹ ಆ ಬ್ರಾಹ್ಮಣ ಇವನನ್ನು ಮೋಸ ಮಾಡುವುದಕ್ಕೆ ಪ್ರಯತ್ನ ಪಡುವುದು, ಈ ಎಲ್ಲ ಭಾಗವನ್ನು ಈ ಕಥಾಭಾಗದಲ್ಲಿ ನಾವು ಕಾಣಬಹುದಾಗಿದೆ. ನಾಪಿತನಾಗಿರ್ತಕ್ಕಂಥವನಾದ ಶೌರಿಕನು ಬುದ್ಧಿಯಿಂದ, ಭುಜಬಲ ಪರಾಕ್ರಮವಿಲ್ಲದಿದ್ದರೂ ಬುದ್ಧಿಬಲದ ಪರಾಕ್ರಮದಿಂದ ಏನನ್ನು ಬೇಕಾದರೂ ಸಾಧಿಸಬಹುದು ಅನ್ನೋದು ಈ ಕಥೆಯಲ್ಲಿ ಚಿತ್ರಿತವಾಗಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಈ 9 ಪಾಠಗಳು ಪ್ರಥಮ PUC ಗದ್ಯ ಭಾಗವನ್ನಾಗಿ ಇಡಲಾಗಿದೆ. ಬೇರೆ ಬೇರೆ ವಿಷಯಗಳ ಚಿತ್ರಣವನ್ನು ಈ ಪಾಠ ಭಾಗದಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ಪಟ್ಟಿದ್ದಾರೆ. ಈ ಪಾಠಗಳಲ್ಲಿ ವ್ಯಕ್ತಿ ಚಿತ್ರಣ, ಪ್ರವಾಸ ಕಥನ, ಕತೆ, ಹಾಗೆಯೇ ಹಳಗನ್ನಡದ ಕತೆ, ಆಮೇಲೆ ನಮ್ಮ ಜಾಗೃತಿ ಮೂಡಿಸುವಂತಹ ಒಂದಷ್ಟು ಪಾಠಗಳು, ಪರಿಸರ ಪ್ರಜ್ಞೆಯನ್ನು ಮೂಡಿಸುವಂತಹ ಪಾಠವನ್ನು ಈ ಪಾಠ ಭಾಗದಲ್ಲಿ ಇಡಲಾಗಿದೆ.